ಅಕ್ರಮವಾಗಿ ಎಮ್ಮೆಗಳ ಸಾಗಾಟವನ್ನು ಮಾಡ್ತಾ ಇದ್ದಂಥ ಆರೋಪಿಗೆ ಬಾಂಬೆ ಹೈಕೋರ್ಟ್ ಶಿಕ್ಷೆಯನ್ನು ನೀಡಿ ಮಹತ್ವದ ತೀರ್ಪನ್ನ. ಸೋಹಿಲ್ ಕುರೇಶಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಪ್ರಕರಣದ ಸಾರಾಂಶವನ್ನು ನೋಡೋದಾದರೆ, ಈ ಒಂದು ಪ್ರಕರಣದಲ್ಲಿ ಆರೋಪಿಯು ಒಂದು ಚಿಕ್ಕ ಟೆಂಪೋನಲ್ಲಿ 18 ಎಮ್ಮೆಗಳನ್ನು ಸಾಗಾಟ ಮಾಡ್ತಾ ಇರ್ತಾರೆ. ಇದರ ಒಂದು ಸೀಕ್ರೆಟ್ ಮಾಹಿತಿಯನ್ನು ಪಡೆದಂಥ ಪೊಲೀಸರು ಈ ಟೆಂಪೋವನ್ನು ಹಿಡಿದಾಗ ಅದರಲ್ಲಿ 18 ಎಮ್ಮೆಗಳು ಇರ್ತದೆ. ಅದರಲ್ಲಿ 17 ಹೆಣ್ಣು ಎಮ್ಮೆಗಳು ಮತ್ತು ಒಂದು ಗಂಡು ಎಮ್ಮೆ ಇರ್ತದೆ. ಈ ಪ್ರಕರಣವನ್ನು ಸಂಬಂಧಿಸಿದಂತೆ ಚಾರ್ಜ್ಶೀಟನ್ನು ಅಂದರೆ FIR ದಾಖಲಿಸ್ಕೊಂಡು ಚಾರ್ಜ್ಶೀಟನ್ನು ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಚಾರ್ಜ್ಶೀಟನ್ನು ಸೆಕ್ಷನ್ 11 ಸಬ್ಕ್ಲಾಸ್ 1, ಸೆಕ್ಷನ್ 11 ಸಬ್ಕ್ಲಾಸ್ 1 ಸಬ್ಕ್ಲಾಸ್ C ಮತ್ತು 11 ಸಬ್ಕ್ಲಾಸ್ 1 ಸಬ್ಕ್ಲಾಸ್ Dನ ಪ್ರಿವೆನ್ಸ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ ಆ್ಯಕ್ಟ್ 1960 ಈ ಒಂದು ಪ್ರಕರಣ, ಮತ್ತು ಸೆಕ್ಷನ್ 119 ಆಫ್ ಮಹಾರಾಷ್ಟ್ರ ಪೊಲೀಸ್ ಆ್ಯಕ್ಟ್, ಹಾಗೆಯೇ ಸೆಕ್ಷನ್ 83 ಸೆಕ್ಷನ್ 177 ಆಫ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಈ ಒಂದು ಪ್ರಕರಣ ಸೆಕ್ಷನ್ಗಳಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಈ ಒಂದು ಪ್ರಕರಣಗಳ ಅಂಶಗಳ ಮೇಲೆ ವಿಚಾರಣಾ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿ ಆರೋಪಿಯು ತಪ್ಪಿಸ್ತಸ್ಥ ಅಂತೇಳಿ ಶಿಕ್ಷೆಯನ್ನು ನೀಡುತ್ತೆ. ಈ ಒಂದು ಟ್ರಯಲ್ ಕೋರ್ಟ್ ಏನು ಆದೇಶ ನೀಡಿರುತ್ತೆ, ಈ ಜಡ್ಜ್ಮೆಂಟ್ನ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಆರೋಪಿ ಸಲ್ಲಿಸ್ತಾರೆ. ಈ ಮೇಲ್ಮನವಿಯನ್ನು ವಿಚಾರಿಸಿದಂಥ ನ್ಯಾಯಾಲಯವು ಹೈಕೋರ್ಟ್ ಆರೋಪಿಯು ತಪ್ಪನ್ನು ಮಾಡಿರುವಂಥದ್ದು ಸಾಬೀತಾಗಿರುತ್ತೆ. ಹಾಗೆಯೇ ಇದು ಮತ್ತೆ ಮುಂದುವರೆದು ಗಮನಿಸಿದ್ದಂಥದ್ದು ಹೈಕೋರ್ಟ್, ಅದು ಅವನು ಯೂಸ್ ಮಾಡ್ತಾ ಇದ್ದಂಥ ಏನು ಇದು ವೆಹಿಕಲ್ ಇದೆ ಅದರಲ್ಲಿ ಫಸ್ಟ್ ಏಡ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಕೂಡ ಇರಲಿಲ್ಲ, ಮತ್ತು ಆ ಅನಿಮಲನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಫುಡ್ ಮತ್ತು ವಾಟರ್ ಫೆಸಿಲಿಟೀಸನ್ನು ಕೂಡ ಅದರಲ್ಲಿ ಇದು ಮಾಡಿರಲಿಲ್ಲ. ಅದು ಗೂಡ್ಸ್ ವೆಹಿಕಲ್ ಆಗಿರುತ್ತೆ. ಗೂಡ್ಸ್ ವೆಹಿಕಲ್ ಅಂದರೆ 56 ಸಬ್ಕ್ಲಾಸ್ 3 ಮೋಟಾರ್ ವೆಹಿಕಲ್ ಆ್ಯಕ್ಟ್ನ ಏನಿದೆ ಇದರ ಪ್ರಕಾರ ಅಲ್ಲಿ 6 ಕಟಲ್ಗಳನ್ನು ಹಸುಗಳು ಅಥವಾ ಎಮ್ಮೆಗಳನ್ನು ಮಾತ್ರ ಅಲ್ಲಿ ಇಡೋಕ್ಕೆ ಸಾಧ್ಯವಾಗುವಂಥದ್ದು, ಅಂದರೆ ಅದು ಆರಾಮಾಗಿ ಇರುವಂಥದ್ದು, ಅದಕ್ಕೆ ಫುಡ್ಡು ಮತ್ತು ವಾಟರ್ನ ಫೆಸಿಲಿಟೀಸನ್ನು ಅಲ್ಲಿ ಕಲಿಸಬೇಕಾಗಿರುತ್ತೆ. ಇದು ಯಾವುದನ್ನು ಮಾಡಿರಲ್ಲ. ಆದರೆ 6 ಎಮ್ಮೆಗಳನ್ನು ಸಾಗಾಟ ಮಾಡುವಂಥ ಜಾಗದಲ್ಲಿ 18 ಎಮ್ಮೆಗಳನ್ನು ಸಾಗಾಟ ಮಾಡ್ತಾಯಿರ್ತಾರೆ, ಅಂದರೆ 1:3 ಅಷ್ಟು ಸಾಗಾಟ ಮಾಡ್ತಾ ಇರೋವಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು ಫೆಸಿಲಿಟೀಸನ್ನು ಮಾಡಬೇಕು ಅಂತೇಳಿ ಮತ್ತು ಇದು ಅನ್ವಯ ಆಗೋದಿಲ್ಲ, ಹಾಗಾಗಿ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಾಂಬೆ ಹೈಕೋರ್ಟ್ ಆತನಿಗೆ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ನೀಡುತ್ತೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳಿಗೋಸ್ಕರ ಹಾಲ್ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗಿ, ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಕಾನೂನಿನ ಅರಿವಿನ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.